ತಳಕು ಬೆಸ್ಕಾಂ ಎಇಇ ಟಿ ತಿಮ್ಮರಾಜು ವಿರುದ್ಧ ವಿದ್ಯುತ್ ಗುತ್ತಿಗೆದಾರರ ಸಂಘದಿಂದ ಅನಿರ್ದಿಷ್ಟಾವಧಿ ಧರಣಿ. ನೋಡಿ ಸ್ವಾಮಿ, ನಮಗೆ ಸರ್ಕಾರದ ಸಂಬಳ ಬರುತ್ತಿಲ್ಲ, ನಮಗೂ ಕುಟುಂಬ ಜೀವನ ಇದೆ, ನಾವು ಗುತ್ತಿಗೆದಾರರು ಎಂದು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷ ಜಯರಾಮಪ್ಪ ಗುಡುಗಿದ್ದಾರೆ. ಮೊಳಕಾಲ್ಮೂರು ತಾಲೂಕಿನ ತುಳುಕು ಉಪವಿಭಾಗದ ಸಹಾಯ ಕಾರ್ಯನಿರ್ವಾಹಕ ಅಭಿಯಂತರರಾದಂತಹ ಟಿ ತಿಮ್ಮರಾಜು ನಮ್ಮ ಗುತ್ತಿಗೆದಾರರ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಧೋರಣೆ ಅನುಸರಿಸುತ್ತಿದ್ದು ಮತ್ತು ಸರಿಯಾದ ಸಮಯಕ್ಕೆ ಕಚೇರಿಗೆ ಬಾರದೆ ಗ್ರಾಹಕರು ಮತ್ತು ಗುತ್ತಿಗೆದಾರರ ಕೆಲಸ ಕಾರ್ಯಗಳಿಗೆ ತೊಂದರೆಯಾಗುತ್ತಿದ್ದು ಇದರಿಂದ ಗ್ರಾಹಕರಿಗೆ ಉತ್ತಮ ಸೇವೆ ಒದಗಿಸಲು ಆಗುತ್ತಿಲ್ಲ. ರೈತಾಪಿ ವರ್ಗದವರ ಹತ್ತಿರ ಭ್ರಷ್ಟಾಚಾರ ಮತ್ತು ಲಂಚದ ಹೊಳೆಯನ್ನೇ ಹರಿಸುತ್ತಿದ್ದಾರೆ ಎಂದು ಸಿಕಂದರ್ ಕಾರ್ಯಕಾರಿ ಸಮಿತಿಯ ಸದಸ್ಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ನಮಗೆ ನ್ಯಾಯ ಸಿಗುವವರೆಗೂ ಕೂಡ ಅನಿರ್ದಿಷ್ಟಾವಧಿ ಹೋರಾಟ ಮುಂದುವರಿಸುತ್ತೇವೆ ಎಂದ ಅವರು, ಈ ಏಡಬಲ್ಲಿ ತಿಮ್ಮರಾಜಂತವರು ಏನು ನಮಗೆ ನಿರಂತರವಾಗಿ ನಮಗೆ ಕಾಲಕ್ರಮೇಣ ಇವತ್ತು ಬಾ ನಾಳೆ ಬಾ ನಾಡು ಬಾ ಅಂತ ಹೇಳೋದು ಜಲ್ದಿ ಆಗಬೇಕಂದ್ರೆ ಅವ್ರು ಹೇಳಿದಂಥ ಅಮೌಂಟನ್ನು ಅವರಿಗೆ ಕೊಟ್ಟಾಗ ಮಾತ್ರಕ್ಕೆ ಅವರು ಕೆಲಸ ಬೇಗ ಮಾಡೋದು, ಇಲ್ಲ ನಾವು ಹಣನ ಅವರಿಗೆ ನಾವು ತಲುಪಿಸಲಿಲ್ಲ ಅಂತಂದರೆ ಅದನ್ನು ಬೇರೆಯವರಿಗೆ ಅವರೇ ಕೆಲಸ ಮಾಡೋಂಥದ್ದು. ಇಲ್ಲೇನಂದರೆ ಇಲ್ಲಿ ಹಣ ಮಾಡುವಂಥ ಒಂದು ಜಾಗ ಆಗಿದೆ ಇದು. ದುಡ್ಡಿದ್ರೆ ಮಾತ್ರ ಕೆಲಸ, ಹಣ ಕೊಟ್ಟರೆ ಮಾತ್ರ ಕೆಲಸ, ಇಲ್ಲ ಅಂತಂದರೆ ಯಾವುದೇ ಥರದ ಒಂದು ಲೈಟಿಂಗ್ ಸಮೇತ ಹಣ ಇಲ್ಲದೆ ಕೆಲಸ ಆಗ್ತಾ ಇಲ್ಲ. ಆಮೇಲೆ ಅವ್ರು ಅನಧಿಕೃತವಾಗಿ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ ಅವರು. ಈ ಸಂದರ್ಭದಲ್ಲಿ ವಿದ್ಯುತ್ ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷ ಜಯರಾಮಪ್ಪ, ನರಸಿಂಹಯ್ಯ, ಉಪಾಧ್ಯಕ್ಷರಾದ ಎಚ್ ಗೋನೆಪ್ಪ ಮತ್ತು ಎನ್ ಜಿ ಪಾಲಯ್ಯ ಸೇರಿದಂತೆ ಕಾರ್ಯದರ್ಶಿ ಶ್ರೀನಿವಾಸ ಎಸ್, ಸಹ ಕಾರ್ಯದರ್ಶಿ ದಾದಾಪೀರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪಿ ಎಂ ಗಂಗಾಧರ, ಭಾರತ ವೈಭವ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.